ಸಿನಿಮಾದ ಹೆಸರು ಕ್ಷೇತ್ರ ಮತ್ತು ನಿಜಕ್ಕೂ ಸೌಂಡಿಂಗ್ ಕೇಳಿದ್ರೆ ಕುರುಕ್ಷೇತ್ರ ಅನ್ನೋ ಥರ ಫೀಲ್ ಆಗುತ್ತೆ. ಯಾಕಂದರೆ ಜನ ಅಂದರೆ ರೈತರು ಸೆಟಪ್ ನಿಂತ್ಕೊಂಡ್ರೆ ಏನೆಲ್ಲ ಆಗ್ಬೋದು ಅನ್ನೋದು ಒಂದು ಉತ್ತರ ಆಗಿದೆ. ಕುರುಕ್ಷೇತ್ರ ಒಂದು ರೀತಿ ಕ್ಷೇತ್ರಪತಿಗೆ ಬರ್ತಾ ಇದೆ ಅಂತ. ಹೌದು, ಅಂದರೆ ನೀವು ಹೇಳಿದ ನಂತರ ನಾನು ಹೌದಲ್ವಾ ಕುರುಕ್ಷೇತ್ರ ಕ್ಷೇತ್ರಪತಿ, ಆ್ಯಂಡ್ ಡೆಫಿನೆಟ್ಲಿ ಸಿನಿಮಾನಲ್ಲೂ ಅದೇ ಅಲ್ವಾ ತೋರ್ಸಕ್ಕೆ ಬಂದಿರೋದು, ಅದೊಂದು ಹೋರಾಟದ ಕತೆ ಅಂತ ನಾವು ಹೇಳ್ಕೊಂಡೇ ಬಂದಿದ್ದೀವಿ. ಒಂದು ಮಹಾಯುದ್ಧನೇ ನಡೆದಿದೆ. ಸೊ ನೀವು ಹೇಳಿದ್ದು ಡೆಫಿನೆಟ್ಲಿ ಆಪ್ಟ್, ಯಾಕಂದರೆ ಫಸ್ಟ್ ಹಾಫ್ ಆಫ್ ದ ಫಿಲ್ಮ್ ತುಂಬ ಒಂದು ಎಮೋಷ್ನಲ್ ಗ್ರಾಫ್ನ ತೊಗೊಂಡು ಹೋದರೆ ಸೆಕೆಂಡ್ ಹಾಫ್ ನಿಜವಾಗ್ಲೂ ಸೀಟ್ ಎಡ್ಜಲ್ಲಿ ಕುತ್ಕೊಂಡು ನೆಕ್ಸ್ಟ್ ಏನಾಗುತ್ತೆ ಏನೋ ಒಂದು ಆಗಬೇಕು ಅನ್ನೋ ಥರದಲ್ಲಿ ಒಂದು ಛಲ ಹುಟ್ಟಿಸೋ ಅಂಥದ್ದು ಆ ಥರದ್ದೊಂದು ಭಾವನೆ ಸೃಷ್ಟಿಯಾಗುತ್ತೆ. 50 ವರ್ಷದಿಂದಲೂ ಕೂಡ ಅಣ್ಣವರು ಇದೇ ಮಾತನ್ನು ಹೇಳ್ಕೊಂಡು ಮಣ್ಣನ್ನು ಪ್ರೇಕ್ಷಿ ಮಣ್ಣನ್ನು ಯಾವತ್ತೂ ಕೈ ಬಿಡಬೇಡಿ ಅಂತಲ್ಲ, ಇವತ್ತು ಕೂಡ ಅದೇ ಒಂದು ಕಷ್ಟದಲ್ಲಿ ಸಂಕಷ್ಟದಲ್ಲಿ ಜನ ಬರ್ತಾರೆ, ರೈತರು ಬರ್ತಾ ಇದ್ದಾರೆ, ಶೋಚನೀಯ ಸ್ಥಿತಿಲಿ ಇದೆಯಾ ನಮ್ಮ ದೇಶ ಅಂತ. 50-15% ನಮಗೆ ಇದು ಬರುತ್ತೆ, ರೈತರಿಂದ ಬರುತ್ತೆ, ಎಷ್ಟು ಸಹ ಇಷ್ಟು ನಮ್ಗೆ ಲಾಭ ಆಗೋ ಮತ್ತೊಂದು ಅದೆಲ್ಲ ಯೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ರೈತರ ಜೊತೆ ಏನಾಗಬೇಡ. ಖಂಡಿತವಾಗ್ಲೂ ಅದಕ್ಕೆ ನಾವು ಹೇಳ್ತಾ ಇದ್ವಿ, ಇದು ಬಹುಶಃ ಅಣ್ಣವ್ರ ಅಪ್ಪನ ಕಾಲದಿಂದನೂ ಬಹುಶಃ ಇದೇ ಸಮಸ್ಯೆಗಳಿದೆ, ಅವ್ರ ಪೀರಿಯಡ್ಗೂ ಅದೇ ಸಮಸ್ಯೆ ಇದೆ, ಇವತ್ತಿಗೂ ಅದೇ ಸಮಸ್ಯೆ ನೋಡ್ತಾ ಇದ್ದೀವಿ. ಆ್ಯಂಡ್ ಅದೇ ರೀಸನ್ಗೆ ಇವತ್ತು ಈ ಸಿನಿಮಾ ಆಚೆ ಬರೋದಕ್ಕೂ ಒಂದು ಒನ್ ಆಫ್ ದ ರೀಸನ್ಸ್ ಅಂತ ಹೇಳ್ಬೋದು. ಇನ್ನು ಮುಂದೆ ಈ ಸಿನಿಮಾ ಆದ ನಂತರ ನಾವು ಅಪೇಕ್ಷಿಸ್ತಿರೋದು ಅದೇನೇ, ಇನ್ನು ಮುಂದಕ್ಕೆ ಈ ಥರ ದೊಡ್ಡ ಮಟ್ಟದಲ್ಲಿ ಈ ಥರದ ಪ್ರಾಬ್ಲಮ್ಸ್ ಇಲ್ದಲೇ ಹೋಗಲಿ ಅಂತ. ಸೊ ಯಾವುದೇ ಕ್ಷೇತ್ರ ಆದರೂ ಸಮಸ್ಯೆಗಳಿರುತ್ತೆ, ಸಮಸ್ಯೆನೇ ಇಲ್ಲದೇ ಇರೋದಕ್ಕಾಗಲ್ಲ, ಗಂಡ ಹೆಂಡತಿ ಮಧ್ಯೆ ಸಮಸ್ಯೆ ಇರುತ್ತೆ, ಇನ್ನು ಈ ಥರ ವಿಚಾರಗಳಲ್ಲಿ ಇಲ್ಲದೆ ಇರೋದಕ್ಕೆ ಸಾಧ್ಯ ಇಲ್ಲ, ಬಟ್ ಪ್ರಮಾಣ ಕಡಿಮೆ ಆದರೆ ಬೆಟರ್ ಅಂತ. ಎಲ್ಲ ಒಂದು ಕಡೆ ರೈತರು ಹೋರಾಟ ಮಾಡಿದ್ರೆ ನಮ್ಮ ಹಕ್ಕುಗಳು ನಮಗೆ ವಾಪಸ್ ಬರುತ್ತೆ ಅಂತ ಈ ಸಿನಿಮಾ ಮೂಲಕ ಹೇಳ್ಬೋದು. ಆದರೆ ಮಾತಾಡ್ತಲ್ಲ ರೈತರು ತಮ್ಮ ಕಷ್ಟಗಳು ಹೇಳ್ಕೊತಾ ಇಲ್ಲ, ಆತ್ಮಹತ್ಯೆ ಮಾಡ್ಕೊತಾರೆ ಮತ್ತೊಂದಾಗುತ್ತೆ. ಈ ನಾಲೆಡ್ಜ್ ನನಗೂ ಆನೆಸ್ಟಾಗಿ ಹೇಳಬೇಕಂದ್ರೆ ಇದ್ರ ಬಗ್ಗೆ ನನಗೆ ಅಷ್ಟು ನಾಲೆಡ್ಜ್ ಇಲ್ಲ. ಬಟ್ ಇವಾಗ ನೀವು ಸಿನಿಮಾದಲ್ಲಿ ನೋಡೋದಾದರೆ ಫಸ್ಟ್ ಹಾಫಲ್ಲಿ ಬಸವ ರೈತರನ್ನ ಕುರಿತು ಮಾತಾಡ್ತಾರೆ, ಅಂದರೆ ನಿಮ್ಮಲ್ಲೂ ಒಂದಷ್ಟು ಮಿಸ್ಟೇಕ್ಗಳಿದೆ, ಅಂದರೆ ನಾವು ರೈತರಾಗಿ ನಾವು ಯಾವ್ಯಾವ ರೀತಿನಲ್ಲಿ ಎಚ್ಚೆತ್ಕೋಬೇಕು ಅಂತ. ಬರೀ ನಾವು ಇನ್ನೊಬ್ಬರನ್ನು ಬ್ಲೇಮ್ ಮಾಡೋದಕ್ಕಾಗಲ್ಲ, ನಮ್ಮ ಮಿಸ್ಟೇಕ್ಸ್ನ ನಾವೇನು ತಿದ್ಕೋಬೇಕು ಅನ್ನೋ ವಿಚಾರದ ಬಗ್ಗೆನೂ ಮಾತಾಡಿದರೆ ಬಹುಶಃ ಅದು ಬ್ಯೂಟಿಫುಲ್ ಪಾಯಿಂಟ್. ಆಚೆ ಕಡೆಯಿಂದನೂ ಬದಲಾವಣೆ ಬರಬೇಕು, ನಮ್ಮ ಒಳಗಡೆಯಿಂದನೂ ಬದಲಾವಣೆ ಬರಬೇಕು ಅನ್ನೋದು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.